ಚುನಾವಣೆಯ ಹೊತ್ತಿನಲ್ಲಿ ಬಿಜೆಪಿಯಲ್ಲಿ ರಾಜೀನಾಮೆಯ ಪರ್ವ ಶುರುವಾಗಿದೆ ಹೈಕಮಾಂಡ್ ವಿರುದ್ಧವೇ ಜಗದೀಶ್ ಶೆಟ್ಟರ್ ಅವರು ಸಿಡಿದೆದ್ದಿದ್ದಾರೆ ಇವತ್ತು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಅವರು ಸಲ್ಲಿಸಲಿದ್ದಾರೆ ಸ್ಪೀಕರ್ ಭೇಟಿಯಾಗಿ ರಾಜೀನಾಮೆಯನ್ನ ಜಗದೀಶ್ ಶೆಟ್ಟರ್ ಅವರು ಸಲ್ಲಿಸುತ್ತಾರೆ ಶಿರಸಿಗೆ ತೆರಳಿ ಸ್ಪೀಕರ್ ಕಾಗೇರಿ ಅವರನ್ನ ಭೇಟಿಯಾಗಿ ರಾಜೀನಾಮೆಯನ್ನ ಸಲ್ಲಿಸುತ್ತಾರೆ ಚುನಾವಣೆ ಟೈಮಲ್ಲಿ ಬಿಜೆಪಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ ಈಗ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಕೂಡ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸುತ್ತಾ ಇದ್ದಾರೆ ನಿನ್ನೆಯೇ ಸುದ್ದಿಗೋಷ್ಠಿಯನ್ನ ಮಾಡೋ ಮೂಲಕ ಏನೆಲ್ಲ ಬೆಳವಣಿಗೆಗಳಾಯಿತು ಹೈಕಮಾಂಡ್ ಯಾವ ರೀತಿ ನಡೆದುಕೊಳ್ತು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ವಿಚಾರಗಳನ್ನು ಅವರು ಹೇಳಿದ್ರು ಆ ಮೂಲಕ ಹೈಕಮಾಂಡ್ ವಿರುದ್ಧವೇ ಜಗದೀಶ್ ಶೆಟ್ಟರ್ ಅವರು ಸಿಡಿದೆದ್ದಿದ್ರು ರಾಜೀನಾಮೆಯ ಬಳಿಕ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡುತ್ತೀನಿ ಅಂತ ಹೇಳಿದ್ದಾರೆ ಬಿಜೆಪಿಯಲ್ಲಿ ಹಿರಿಯ ನಾಯಕರ ವಿರುದ್ಧವೇ ಷಡ್ಯಂತ್ರ ನಡೀತಾ ಇದೆ ಬಿಜೆಪಿ ನಾಯಕರ ವಿರುದ್ಧ ಜಗದೀಶ್ ಶೆಟ್ಟರ್ ವಾಗ್ದಾಳಿ ನಡೆಸಿದ್ದಾರೆ ಮೊದಲು ಬಿಎಸ್ವೈ ಬಳಿಕ ಈಶ್ವರಪ್ಪ ಈಗ ನಾನು ಹಿರಿಯ ನಾಯಕರನ್ನ ತೊಳೆಯುವ ಕೆಲಸವಾಗ್ತಾ ಇದೆ ಅಂತ ಅವರು ಆರೋಪಿಸಿದ್ದಾರೆ ಲಿಂಗಾಯತ ನಾಯಕರನ್ನ ಮುಗಿಸುವುದಕ್ಕೆ ಬಿಜೆಪಿ ಮುಂದಾಗಿದೆ ಅಂತ ಹೈಕಮಾಂಡ್ ವಿರುದ್ಧವೇ ಜಗದೀಶ್ ಶೆಟ್ಟರ್ ಅವರು ನೇರವಾದಂತ ವಾಗ್ದಾಳಿಯನ್ನ ನಿನ್ನೆ ನಡೆಸಿದ್ರು ಇವತ್ತು ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸ್ತಾ ಇದ್ದಾರೆ ಆ ಮೂಲಕ ಬಿಜೆಪಿಗೆ ಅವರು ಗುಡ್ ಬೈ ಅನ್ನ ಹೇಳಿದ್ದಾರೆ ಇವತ್ತು ಶಿರಸಿಗೆ ತೆರಳಿ ಸ್ಪೀಕರ್ ಕಾಗೇರಿ ಅವರನ್ನ ಭೇಟಿಯಾಗಿ ಅವರಿಗೆ ತಮ್ಮ ರಾಜೀನಾಮೆ ಪತ್ರವನ್ನ ಸಲ್ಲಿಸ್ತಾರೆ ಆನಂತರ ಅವರನ್ನೇ ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲಿ ಹೇಳಿದ್ರು ನಾನು ಎಲೆಕ್ಷನ್ಗೆ ನಿಲ್ಲೋದಂತೂ ಪಕ್ಕ ಆದರೆ ಪಕ್ಷೇತರವಾಗಿ ನಿಲ್ತಾರೋ ಅಥವಾ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೋ ಅನ್ನೋದ್ರ ಬಗ್ಗೆ ಅವರು ಇನ್ನೂ ಕೂಡ ಕ್ಲಾರಿಟಿ ಕೊಟ್ಟಿಲ್ಲ ಅದರ ಬಗ್ಗೆ ಇವತ್ತು ನಾನು ಹೇಳ್ತೀನಿ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ ರಾಜೀನಾಮೆಯನ್ನು ಕೊಟ್ಟ ನಂತರ ಈ ವಿಚಾರವನ್ನು ಹೇಳ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಜಗದೀಶ್ ಶೆಟ್ಟರ್ ಅವರ ಮುಂದಿನ ನಡೆಯ ಬಗ್ಗೆ ಸಾಕಷ್ಟು ಕುತೂಹಲ ಇದೆ ಅವರು ಚುನಾವಣೆಗೆ ನಿಲ್ಲುವುದಂತೂ ಪಕ್ಕ ಇದು ನನ್ನ ಕೊನೆಯ ಚುನಾವಣೆ ಹಾಗಾಗಿ ನನಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಅವರು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಒಂದು ಮನವಿಯನ್ನು ಮಾಡಿಕೊಂಡಿದ್ರು ಆದರೆ ಅವರ ಮನವಿಗೆ ಹೈಕಮಾಂಡ್ ಯಾವುದೇ ರೀತಿ ಕೇರ್ ಮಾಡಿಲ್ಲ ಹಾಗಾಗಿ ಈಗ ಬಿಜೆಪಿಯಿಂದ ಹೊರಗೆ ನಡೆದಿದ್ದಾರೆ ಜಗದೀಶ್ ಶೆಟ್ಟರ್ ಸಂದರ್ಭದಲ್ಲಿ ನಮ್ಮ ಈ ಕ್ಷೇತ್ರದಲ್ಲಿ 100ಕ್ಕೆ 200ರಷ್ಟು ಭಾಗ ಬಿಜೆಪಿ ಗೆದ್ದೇ ಗೆಲ್ಲುತ್ತೆ ನಾನು ಗೆದ್ದೇ ಗೆಲ್ತೀನಿ ಯಾವುದೇ ಸಂಶಯ ಅನುಮಾನ ಇಲ್ಲ ಹಾಕಲೇ ಮತದಿಂದ ಗೆಲ್ಲಬೇಕು ಇವೆಲ್ಲ ಕೂಡಿ ನಿರ್ಮಾಣ ಮಾಡಿದ್ರಂತ ನಂಗೆ ಬೇಜಾರಾಗ್ತಾ ಇದೆ ಯಾವ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದ್ವಿ ಅದಕ್ಕೊಂದು ಇನ್ನು ಅಕ್ವೆಂಟೆನ್ಸ್ ಇತ್ತು ನಮ್ದೇ ಪಾರ್ಟಿ ಅನ್ನುವಂಥದ್ದು ಮೋದಿಯವರ ನಾಯಕತ್ವ ಇದೆ ಮೋದಿಯವರ ನಾಯಕತ್ವವನ್ನು ನಾವು ಗೌರವ ಕೊಡ್ತೀವಿ ಅವರ ನಾಯಕತ್ವದಲ್ಲಿ ದೇಶ ಬಲಾಢ್ಯ ಆಗ್ತಾ ಇದೆ ಅಮಿತ್ ಶಾ ಅವರ ಒಂದು ಚಾಣಾಕ್ಷ ನೀತಿಯಿಂದ ಇವತ್ತು ದೇಶದಲ್ಲಿ ಬಹಳಷ್ಟು ಒಂದು ಬದಲಾವಣೆ ಆಗ್ತಾ ಇದೆ ನಡ್ಡಾ ಅವ್ರ ಬಗ್ಗೆ ನಂಗೆ ಗೌರವ ಇದೆ ಆದರೆ ಎಲ್ಲಿ ಒಂದು ಕಡೆ ಅವ್ರಿಗೆ ಗಮನಕ್ಕೂ ಬರಲಾರ್ದೇ ಏನೋ ಒಂದಿಷ್ಟು ಕೆಲಸ ಕಾರ್ಯಗಳು ನಡೀತಾ ಇದೆ ಅನ್ನೋಂಥ ಎಲ್ಲೋ ನನಗೆ ಅನಿಸ್ತಾ ಇದೆ ಸಂಕಟ ಆಗ್ತಾ ಇದೆ ಬೆಳಿಗ್ಗೆ ನಾನು ಶಿರ್ಸಿಗೆ ಹೋಗಿ ಬೆಳಿಗ್ಗೆ 9:00 to 10:00 ನಾನು ಸ್ಪೀಕರ್ ಅವರಿಗೆ ಅಪಾಯಿಂಟ್ಮೆಂಟ್ ಕೇಳಿದ್ದೀನಿ ಅವರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ನಾ ಬೆಳಿಗ್ಗೆ 7:00 to 8:00